am very, very happy. ನಮ್ಮ ಮೂರ್ತಿ ಅವರು ಅವರ ಜೀವನದಲ್ಲಿ ಯಾವ್ಯಾವ ರಂಗಗಳನ್ನು ನೋಡಬಹುದು, ಎಲ್ಲಾ ತರದ ರಂಗಗಳನ್ನು ನೋಡ್ತಾ ಇದ್ದಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ, ಮತ್ತೆ ಕೆಲಸ ಬಿದ್ದಾಗ ಜನರಿಗಾಗಿ ದುಡಿಯೋದಕ್ಕಾಗಿ, ಜನರ ನೋವುಗಳನ್ನ ನಿವಾರಣೆ ಮಾಡೋಕ್ಕಾಗಿ ವಿಧಾನಸೌಧದಲ್ಲಿ ಎಂಥವ್ರನ್ನ ಮೀಟ್ ಮಾಡಕ್ಕೂ ಕೂಡ, ಒಬ್ಬ ಸೀನಿಯರ್ ಆಫೀಸರ್ ಆಗ್ಲಿ, ಒಬ್ಬ ಮಂತ್ರಿಯನ್ನಾಗ್ಲಿ, ಮುಖ್ಯಮಂತ್ರಿಗಳನ್ನಾಗ್ಲಿ, ಅವ್ರು ಹೋಗಿ ಮೀಟ್ ಮಾಡಿ ಸಮಾಜದ ಏಳಿಗೆಗಾಗಿ, ಸಮಾಜದ ಒಂದು ನಲಿವು ನೋವುಗಳನ್ನ ಏನ್ ಬಂದಾಗ ಸರ್ ಇರ್ತಿ ಆಗಿದೆ ಅಂತ ಹೇಳೋದಕ್ಕೆ ಹೋಗುವಂತ ಜನ ಯಾರು, ಪಿ ಮೂರ್ತಿ ಅವರು. ಈ ಪಿ ಮೂರ್ತಿ ಅವರು ಅವರ ಈ ಹೋರಾಟದ ಭಾಗವಾಗಿ, ಸಾಮಾಜಿಕ ಕಳಕಳಿಯ ಭಾಗವಾಗಿ ಮೂವಿಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮೂವಿಯಲ್ಲಿ ನಾನು ಇವರ ಈ ಮೂವಿಯ ಕತೆ ಮತ್ತೆ ಮೂವಿಯಲ್ಲಿ ಬರುವಂತ ಪಾತ್ರಗಳು ಇವನ್ನೆಲ್ಲ ನೋಡಿದಾಗ ಅವರ ಸಾಮಾಜಿಕ ಕಳಕಳಿ ಮತ್ತು ಹೋರಾಟದ ಎಕ್ಸ್ಟೆಂಡೆಡ್ ಭಾಗ ಅಂದ್ರೆ ಈ ಕೋರಾ ಮೂವಿ. ನಾನ್ ನಿಮ್ಗೆ ಹೇಳ್ತೀನಿ, ನಮ್ಮ ಸುಂದರೇಶ್ ಅವರು ಹೇಳ್ತಾ ಇದ್ದಂಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಕಾಲ ಇತ್ತು ಮಡಿವಂತಿಕೆ ಅಂತ ಹೇಳಿ ಕೆಲವೊಂದು ತರಹದ ನಿರ್ದೇಶಕರನ್ನ ಮತ್ತೆ ಪ್ರೊಡ್ಯೂಸರ್ಗಳನ್ನ ದೂರ ಇಡುವಂತ ಕಾರ್ಯಕ್ರಮ ನಡೀತಾ ಇತ್ತು. ಆದ್ರೆ ಅಣ್ಣವರು ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು, ಇವರೇ ನಮ್ಗೆ ಅನ್ನ ಹಾಕುವಂತ ದಣಿಗಳು ಅಂತ, ಅನ್ನ ದಾತರು ಅಂತ ಹೇಳ್ತಾ ಇದ್ರು. ನಾನು ಹೇಳ್ತೀನಿ, ಇವತ್ತು ಅನ್ನದಾತರಾಗಿ ಬೆಳೀತಾ ಇದಾರೆ ಪಿ ಮೂರ್ತಿ ಅವರು. ಪಿ ಮೂರ್ತಿ ಅವರು ಅವರನ್ನ ನಮ್ಮ ಕನ್ನಡ ಚಿತ್ರರಂಗ ಒಪ್ಪಿಕೊಳ್ಳಬೇಕು. ಈ ತರದ ಈ ಸುನಾಮಿ ಕಿಟ್ಟಿ ಅಂತ ಮತ್ತೆ ಈ ಬಳಗ ಇದೆಯಲ್ಲ, ಈ ಚಿತ್ರರಂಗದ ಬಳಗ ಇದೆಲ್ಲ, ಎಸ್ಪೆಷಲಿ ಕೋರಾ ಟೀಮ್ ಇದೆಯಲ್ಲ, ನೀವು ಇಲ್ಲಿವರೆಗೆ ನೋಡಿದಂತ ಟೀಮ್ಗಳಲ್ಲ ಇವು. ಇವು ವಿಶೇಷವಾದಂತ ಟೀಮ್ಗಳು. ಇವು ಗೆಳೆಯರ ಬಳಗ ಸೇರ್ಕೊಂಡು ಮಾಡ್ತಾ ಇರುವಂತ ಮೂವಿ ಇದು. ನಾನು ನಿಮ್ಗೆ ಹೇಳ್ತೀನಿ, ಈ ತರದ ಟೀಮ್ ಅನ್ನ ಪಿ ಮೂರ್ತಿ ಅಂತವರನ್ನ ಕನ್ನಡ ಚಿತ್ರರಂಗ ಒಪ್ಪಿಕೊಂಡಾಗ ವಿಶೇಷವಾದಂತ ಮೂವಿಗಳು ಬರ್ತವೆ. ಕೆಲವೊಂದು ಮಡಿವಂತಿಕೆ ಮೂವಿಗಳೇ ಬೇಕು ಅಂತೇಳಿ ಹೇಳ್ತಾ ಇದ್ದಾಗ ಕನ್ನಡ ಚಿತ್ರರಂಗ ಬೆಳೀತಾ ಇರ್ಲಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಜಾಗತಿಕವಾದಂತ ಸ್ಥಾನಮಾನ ಬಹುಮಾನ ಸಿಗ್ತಾ ಇರ್ಲಿಲ್ಲ. ಇವತ್ತು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ತೀವಿ, KGF ಬಂತು, ಆಮೇಲೆ ಕಾಂತಾರ ಬಂತು, ಪ್ರತಿಯೊಂದು ರಿಲೀಸ್ ಆದಂತ ಮೂವಿಗಳೆಲ್ಲ ಇವತ್ತು ಸೂಪರ್ ಹಿಟ್ ಆಗ್ತಾ ಇದಾವೆ ಅಂತ ಹೇಳ್ತೀವಿ. ನಮ್ಮ ಹೊಗರು ಬಂತು, ನಮ್ಮ ಹಿರಿಯ ನಟರು ಹೇಳಿದ್ರು, ಕಲಾವಿದರು ಹೇಳಿದ್ರು ಏನಂತಂದ್ರೆ, ಇವತ್ತು ಬಾಲಿವುಡ್ಗೆ ನಮ್ಮ ಕನ್ನಡ ಚಿತ್ರರಂಗ ಚಾಲೆಂಜ್ ಮಾಡ್ತಾ ಇದೆ ಅಂತ. ಬಾಲಿವುಡ್ ಅಲ್ಲ, ನಾನು ಇಂಗ್ಲಿಷ್ ಮೂವಿಗಳನ್ನ ನೋಡ್ಕೊಂಡು ಬೆಳೆದವನು, ನನ್ನ ಸ್ಟೂಡೆಂಟ್ ಲೈಫ್ ಇಂದ. ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ಗಿವನ್ ಎ ಚಾನ್ಸ್, ನಾವು ಇಂಗ್ಲಿಷ್ ಮೂವಿ ನೋಡಕ್ ಹೋಗ್ತೀವ, ಕನ್ನಡ ಮೂವಿ ನೋಡಕ್ ಹೋಗ್ತೀವ? ಇವತ್ತು ಕನ್ನಡ ಮೂವಿ ನೋಡಕ್ ಹೋಗ್ತೀವಿ. ಯಾಕೆ ಅಂದ್ರೆ ಅಂತಹ ಒಂದು ಟೆಕ್ನಿಕಲ್ ಡೆವಲಪ್ಮೆಂಟ್ ಆಗಿದೆ, ಮ್ಯೂಸಿಕಲ್ ಆಗ್ಲಿ, ಕ್ವಾಲಿಟಿ ಆಫ್ ದ ವಿಡಿಯೋ ಆಗ್ಲಿ, ಮತ್ತೆ ಪಿಕ್ಚರೈಸೇಷನ್ ಆಗ್ಲಿ, ಕ್ಯಾರೆಕ್ಟರೈಸೇಷನ್ ಆಗ್ಲಿ ಜಾಸ್ತಿ ಆಗಿದೆ, ಅತ್ಯಂತ ಹೈ ಕ್ವಾಲಿಟಿ ಬಂದಿದೆ. ನಾನು ನಿಮ್ಗೆ ಹೇಳ್ತೀನಿ, ಹಿಂದೆ ನನಗೆ ಗೊತ್ತಿದೆ, ನಮ್ಮ ಕೆಲವೊಂದು ಬ್ರದರ್ಗಳು ಮೂವಿಗಳನ್ನ ಮಾಡಿದಾಗ ಅವರ ಮೂವಿಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ, ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಎಂತ ರಾಜಕೀಯ ನಡೀತಾ ಇತ್ತು ಅಂತ ನನಗೆ ಗೊತ್ತಿದೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಯಾರೇ ಚಿತ್ರರಂಗಕ್ಕೆ ಎಂಟ್ರಿ ತಗೋಬಹುದು, ಅವ್ರು ಬಂದು ಪಿಕ್ಚರ್ ಅನ್ನ ಬಿಡುಗಡೆ ಮಾಡಬಹುದು. ನಾನು ನಿಮ್ಗೆ ಹೇಳ್ತೀನಿ, ದಯಮಾಡಿ ಆ ಹಳೆಯ ಚಿತ್ರರಂಗದಲ್ಲಿದ್ದಂತ ರಾಜಕೀಯನ ಬಿಟ್ಟು ನಾವೆಲ್ಲರೂ ಒಂದು ಅಂತೇಳಿ ನಾವು ಒಪ್ಪಿಕೊಂಡಾಗ್ಲೇನೆ ಕನ್ನಡ ಚಿತ್ರ ಬೆಳೀಲಿಕ್ಕೆ ಸಾಧ್ಯ. ಮೊನ್ನೆ ನಾನು ಅಜಯ್ ದೇವಗನ್ ಒಂದು ಮಾತನ್ನ ನಾನು ಇಲ್ಲಿ ನೆನಪಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು, ಯಾಕೆ ಇವತ್ತು ಬಾಲಿವುಡ್ ಕೆಳಗಡೆ ಹೋಗ್ತಾ ಇದೆ ಅಂದ್ರೆ, ಬಾಲಿವುಡ್ ಅಲ್ಲಿ ನಾವೆಲ್ಲರೂ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀವಿ, ಕಲಾವಿದರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಆಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಆದ್ರೆ ಚಿತ್ರಕಥೆ ಹಿಂದಿಲಿ ಇರ್ತದೆ. ಆ ಭಾವನೆಯನ್ನ ನಾವು ಸರಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದಾಗಿ ಇವತ್ತು ನಾವು ಬಾಲಿವುಡ್ ಅಲ್ಲಿ ಫೇಲ್ ಆಗ್ತಾ ಇದೀವಿ. ಮತ್ತೆ ಕೇವಲ ನಟರನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಶೋ ಕೊಡ್ಲಿಕ್ಕೆ ನೋಡ್ತಾ ಇದೀವಿ, ಕತೆಗೆ ನಾವು ಮಹತ್ವ ಕೊಡ್ತಾ ಇಲ್ಲ. ಕನ್ನಡದ ಜನತೆ ಸೌತ್ ಇಂಡಿಯನ್ ಮೂವಿಗಳಲ್ಲಿ ಕತೆಗೆ ಮತ್ತು ಕ್ಯಾರೆಕ್ಟರೈಸೇಷನ್ಗೆ, ಒಂದು ಪಾತ್ರದಲ್ಲಿ ಅಭಿನಯಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಮತ್ತೆ ಅವ್ರ
ಅವರೆಲ್ಲರೂ ಒಂದೇ ಭಾಷೆಯಲ್ಲಿ ಮಾತಾಡ್ತಾರೆ. ಕನ್ನಡ ಮೂವಿಯವರು ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾರೆ, ತೆಲುಗು ಮೂವಿಯವರೆಲ್ಲ ತೆಲುಗುದಲ್ಲಿ ಮಾತಾಡ್ತಾರೆ. ಅದರಿಂದಾಗಿ ಆ ಮೂವಿಗಳು ಸಕ್ಸಸ್ ಪಡೀತಾ ಇದಾವೆ. ಈ ಒಬ್ಬರು ಹೇಳಿದಂತ ಮಾತನ್ನು ಇನ್ನೊಬ್ರು ಸರಿಯಾಗಿ ಅರ್ಥ ಮಾಡ್ಕೋತಾರೆ, ಅದರಿಂದಾಗಿ ಮೂವಿ ಚೆನ್ನಾಗಿ ಬರ್ತಾ ಇದಾವೆ ಅಂತ ಹೇಳಿದ್ರು ಅಜಯ್ ದೇವ್ಗನ್. ನಾನು ನಿಮ್ಗೆ ಹೇಳ್ತೇನ್ರಿ, ಮೂರ್ತಿ ಅಂತವರು, ಸುನಾಮಿ ಕಿಟ್ಟಿ ಅಂತವರು, ಮತ್ತೆ ನಮ್ಮ ಡೈರೆಕ್ಟರ್ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಸರ್, ಮ್ಯಾಲಕ್ ಬನ್ನಿ, ನೀವು ಬನ್ನಿ, ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಗ್ಲಾಮರೈಸೇಷನ್, ಗ್ಲಾಮರೈಸೇಷನ್ ಇಂದ ಮೂವಿಗಳು ಓಡ್ತಾ ಇಲ್ಲ. ಮೂವಿಗಳು ಓಡ್ತಾ ಇರೋದ್ರಿಂದ ಓಡ್ತಾ ಇರೋದೇ ಕತೆ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇಂದ. ಇವತ್ತು ಎಲ್ಲರೂ ಇದನ್ನ ಒಪ್ಕೋಬೇಕಾಗಿದೆ. ಚಿತ್ರರಂಗ ಫಸ್ಟ್ ಒಪ್ಕೋಬೇಕು. ಏನ್ ಸರ್, ಆಕ್ಚುಲಿ ಪ್ರೇಕ್ಷಕರು ಒಪ್ಕೋಬಿಡ್ತಾ ಇದಾರೆ, ಹೊಸ ಹೊಸ ಮುಖಗಳನ್ನ ಒಪ್ಕೋತಾ ಇದಾರೆ. ಆದ್ರೆ ಚಿತ್ರರಂಗದ ಟೀಮ್ಗಳೇನಿದಾವ, ಹಳೆ ಟೀಮ್ಗಳಿದಾವಲ್ಲ, ನೀವೆಲ್ಲರೂ ದಯಮಾಡಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ಪಿ ಮೂರ್ತಿ ಅಂತವರು, ನಮ್ಮ ಬ್ರದರ್ ಇವರು, ನಮ್ಮ ಪಿ ಮೂರ್ತಿ ಅಂತವರನ್ನ ತಾವು ದಯಮಾಡಿ ಒಪ್ಕೊಳ್ಳಿ ಅಂತ ನಾನು ಕಳಕಳಿಯಿಂದ ಬೇಡ್ಕೋತೀನಿ. ನೀವು ಅಂತವ್ರನ್ನ ಒಪ್ಕೊಂಡಾಗ್ಲೆ ಕೋರಾದಂತ ಮೂವಿ ಕೂಡ ಜಾಗತಿಕ ಮಟ್ಟದಲ್ಲಿ ಕಾಣಿಸ್ಕೊಳ್ತದೆ. ಐ ವಿಶ್ ಆಲ್ ದ ಬೆಸ್ಟ್ ಕೋರಾ ಟೀಮ್ ಲೆಡ್ ಬೈ ಪಿ ಮೂರ್ತಿ ಶ್ರೀಯವರು ಮತ್ತು ನಮ್ಮ ಸುನಾಮಿ ಕಿಟ್ಟಿಯವರು. ಸುನಾಮಿ ಕಿಟ್ಟಿಯವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಹೇಳ್ತೀನಿ, ಸುನಾಮಿ ಕಿಟ್ಟಿಯವರು ಸೈಲೆಂಟ್ ಆಗಿರ್ತಾರೆ, ಆಕ್ಷನ್ ಬಂದಾಗ ನಿಜ ಹೇಳ್ಬೇಕು ಅಂದ್ರೆ ಆಕ್ಷನ್ ಹೀರೋ. ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ವೆರಿ ಮಚ್.